ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ತಹಶೀಲ್ದಾರ್ ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ತಹಶೀಲ್ದಾರ್ ಗೀತಾ ಅಂತ ಹೇಳಲಾಗ್ತಾ ಇದೆ. ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಭೂ ಪರಿವರ್ತನೆ ಮಾಡಿಕೊಡಲು 3 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ತಹಶೀಲ್ದಾರ್ ಗೀತಾ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಗೋಡೆಕೆರೆ ಗ್ರಾಮದ ರೈತ ಮಲ್ಲಿಕಾರ್ಜುನ್ಗೆ ಬೇಡಿಕೆ ಇಟ್ಟಿದ್ರಂತೆ. ಯಾವ ಕೆಲಸಕ್ಕೆ ಭೂ ಪರಿವರ್ತನೆ ಮಾಡಿಕೊಡಲು 3 ಲಕ್ಷ ಹಣ ಕೊಟ್ಟರೆ ಮಾತ್ರ ಪರಿವರ್ತನೆ ಆಗುತ್ತೆ, ಇಲ್ಲಂದ್ರೆ ಪರಿವರ್ತನೆನೂ ಆಗಲ್ಲ, ಏನೂ ಆಗಲ್ಲ, ಹೋಗ್ಬೇಕು ಅಷ್ಟೇ. ನಿನ್ನೆ ಬೆಳಗ್ಗೆ 20,000 ಹಣ ಪಡಿತಾ ಇದ್ದಂತಹ ತಹಶೀಲ್ದಾರ್ ಗೀತಾ 30,000 ಹಣ ಸ್ವೀಕರಿಸುವಂತಹ ವೇಳೆಯಲ್ಲಿ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಮನೆಗೆ ಕರೆಸಿಕೊಂಡು ಲಂಚ ಸ್ವೀಕರಿಸ್ತಾ ಇದ್ರು. ಈ ವೇಳೆಯಲ್ಲಿ ತಹಶೀಲ್ದಾರ್ ಲಾಕ್ ಆಗಿದ್ದಾರೆ, ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿದೆ. ಇವರು ಒಬ್ರು ತಹಶೀಲ್ದಾರ್ ನಮ್ಮ ಕಡೆಯಿಂದ ದುಡ್ಡು ಇಲ್ಲಿ ವಸೂಲಿ ಮಾಡ್ತಿದ್ದಾರೆ ಅಂದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಒಂದೊಂದು ಕೆಲಸಕ್ಕೆ. ಅದರಲ್ಲಿ 5,000 ಅಲ್ಲ, 10,000 ಅಲ್ಲ, 3 ಲಕ್ಷ. ಯಾವುದಕ್ಕೆ? ಭೂ ಪರಿವರ್ತನೆ ಮಾಡಿಕೊಡಲು 3 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ. ತುಮಕೂರು ಲೋಕಾಯುಕ್ತ ಡಿವೈಎಸ್ಪಿ ರಾಮಕೃಷ್ಣ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ತಹಶೀಲ್ದಾರ್ ಗೀತಾಳನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ, ತನಿಖೆ ಕೂಡ ನಡೆಸಿದ್ದಾರೆ. ತಹಶೀಲ್ದಾರ್ ಗೀತಾ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಹಿಂದೆ ಮುಂದೆ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಈಗ ಒಬ್ಬರ ಹತ್ರ 3 ಲಕ್ಷ ಡಿಮ್ಯಾಂಡ್ ಇತ್ತು, ಹಿಂದೆ ಇವರೆಷ್ಟು ಆಟ ಆಡಿರಲ್ಲ ಈ ಫೀಲ್ಡಲ್ಲಿ ಇದ್ಕೊಂಡು. ಬರೀ ಭೂ ಪರಿವರ್ತನೆ ಮಾಡಿಕೊಡಲು ಒಬ್ಬ ರೈತನಿಂದ 3 ಲಕ್ಷ ಅಂತಂದ್ರೆ ಹಿಂದೆ ಎಷ್ಟು ಆಟ ಆಡಿರಲ್ಲ. ಇವರು ತಹಶೀಲ್ದಾರ್ ಗೀತಾ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ನೋಡ್ತಾ ಇದ್ದೀರಿ ನೀವು. ಈಗಾಗಲೇ 20,000 ಇಸ್ಕೊಂಡಿದ್ರು, ಅದಾದ ನಂತರದಲ್ಲಿ 30,000 ಹಣ ಸ್ವೀಕರಿಸುವಂತ ವೇಳೆಯಲ್ಲಿ ಲೋಕಾಯುಕ್ತರು ಬಂದು ರೆಡ್ ಹ್ಯಾಂಡ್ ಆಗಿ ಅವರನ್ನ ಹಿಡಿದು ವಶಕ್ಕೆ ಪಡೆದುಕೊಂಡು ತನಿಖೆ ಕೂಡ ನಡೆಸಿದ್ದಾರೆ.